सर्ववेदांत सिद्धांतं गोचरं तमगोचरं गोविंदं परमानंदं सद्गुरुं प्रणतोस्म्यहं। भगवंतनादंतः महागणपतियन्नु महासरस्वतियन्नु सद्गुरुगळन्नु मनसिनल्लि प्रार्थने माडिकोंडु आध्यात्मिक वसंत एन्नुव कुरितु नावु चिंतनेयन्नु माडुवुदिद्दरे मातनाडुवुदिद्दरे नावु प्रपंचदल्लि अनेक धर्मगळन्नु काण्तेवे ಅನೇಕ ವಿಚಾರಗಳನ್ನು ನಾವು ಗಮನಿಸ್ತಾ ಇದ್ದೇವೆ। ಹಾಗಿರುವಾಗ ಬುದ್ಧನ ವಿಚಾರಧಾರೆಯನ್ನು ನಾವು ಮತ್ತೆ ಮತ್ತೆ ಕೇಳಬೇಕಂತೆ, ಅದರಂತೆ ಜೈನ ಧರ್ಮದಂತೆ ನಾವು ನಡೆಯಬೇಕು, ವೈದಿಕ ಧರ್ಮದಂತೆ ಆಚರಣೆಗಳನ್ನು ಮಾಡಬೇಕು, ಸರ್ವೋತ್ತಮನೆಂದು ದೇವರನ್ನು ನೆನೆಯಬೇಕು ಎಂದು ಒಂದು ಶುಭಾಷಿತ ಹೇಳುತ್ತದೆ। ಅಂದರೆ ಶ್ರೋತವ್ಯ ಸಾಗತೋ ಧರ್ಮ ಕರ್ತವ್ಯ ಪುನರಾರ್ಹತಃ ವೈದಿಕೋ ವ್ಯವಹರ್ತವ್ಯ ಧ್ಯಾತವ್ಯ ಪುರುಷೋತ್ತಮ ಎನ್ನುವುದು ಒಂದು ಸುಭಾಷಿತ ವಾಕ್ಯ। ಹಾಗಾದರೆ ಅದರಲ್ಲಿ ಹೇಳುವಂಥದ್ದು ಏನಂದರೆ ಬುದ್ಧರ ವಿಚಾರಧಾರೆಯನ್ನು ಮತ್ತೆ ಮತ್ತೆ ಕೇಳಬೇಕು। ಹಾಗಾದರೆ ಯಾಕೆ ಕೇಳಬೇಕು ಬುದ್ಧನ ವಿಚಾರಧಾರೆ ಅಂದರೆ ಅದು ನಮಗೆ ವೈರಾಗ್ಯವನ್ನು ತಂದುಕೊಡುವಲ್ಲಿ ಆ ಬುದ್ಧನ ವಿಚಾರಧಾರೆ ಅಂತ ಹೇಳುವಂಥದ್ದು ಸಹಕಾರಿಯಾಗುತ್ತದೆ। ಅದು ಏನು ಹೇಳುತ್ತದೆ ಅಂದರೆ ಅದರಲ್ಲಿ ಎಲ್ಲವೂ ಕ್ಷಣಿಕ। ಈ ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ನೀರಿನ ಮೇಲಿನ ಗುಳ್ಳೆಯಂತೆ, ಅದು ಯಾವಾಗ ಒಡೆದು ಹೋಗುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ। ನಶ್ವರವಾದಂತಹ ಜೀವನ, ದುಃಖಮಯವಾದಂತಹ ಜೀವನ। ಹಾಗಾಗಿ ಇಂತಹ ಜೀವನದಲ್ಲಿ ನಾವು ಹೆಚ್ಚಿನದಾದಂತಹ ಕಾಮ ಲಾಲಸೆಗಳಿಗೆ ಒಳಪಡದೆ, ರಾಗ ದ್ವೇಷಗಳಿಗೆ ಒಳಪಡದೆ ಮನುಷ್ಯರು ಅಲ್ಲಿ ಜೀವನವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಬುದ್ಧ ಧರ್ಮವು ಸಾರಿ ಸಾರಿ ಹೇಳ್ತದೆ। ತನ್ಮೂಲಕ ಅಲ್ಲಿ ವೈರಾಗ್ಯವನ್ನು ಅದು ಬಿಂಬಿಸುತ್ತದೆ। ಇದು ಬೌದ್ಧ ಧರ್ಮದ ವಿಶೇಷತೆ। ಹಾಗಾಗಿ ಈ ವಿಚಾರವನ್ನು ನಾವು ಅದರಿಂದ ಕಲಿತುಕೊಳ್ಬೋದು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೋದು। ಹಾಗೆ ಜೈನ ಧರ್ಮದಂತೆ ಯಾಕೆ ನಡೆಸಿಕೊಳ್ಬೇಕು, ಸುಭಾಷಿತ ಏನು ಹೇಳುತ್ತದೆ ಅಂದರೆ ಜೈನ ಧರ್ಮದಲ್ಲಿ ಅಹಿಂಸೆಗೆ ಹೆಚ್ಚಿನದಾದಂಥ ಪ್ರಾಧಾನ್ಯತೆ। ಹಿಂದೆ ಈಗೆಲ್ಲ ವಿದ್ಯುತ್ ದೀಪ ಅಂತ ಹೇಳುವಂಥದ್ದು ಪ್ರತಿ ಮನೆಗಳಲ್ಲೂ ಬೆಳಗ್ತಾ ಉಂಟು, ಆದರೆ ಅನೇಕ ವರ್ಷಗಳ ಹಿಂದೆ ನಾವು ನೋಡುವುದಿದ್ರೆ ಆಗ ವಿದ್ಯುತ್ ದೀಪ ಅಂತ ಹೇಳುವಂಥದ್ದು, ವಿದ್ಯುತ್ ಅಂತ ಹೇಳುವಂಥದ್ದು ಇರಲಿಲ್ಲ। ಹಾಗಿರುವಂತಹ ಸಂದರ್ಭದಲ್ಲಿ ಆಗ ಅವರು ಸಂಜೆಯ ಹೊತ್ತಿನಲ್ಲಿ ಊಟ ಮಾಡಿ ಮಲಗಿ ಬಿಡ್ತಿದ್ರಂತೆ। ಯಾಕೆ? ಆಗ ದೀಪವು ಹರಳೆಣ್ಣೆದ್ದು ಈ ರೀತಿಯಾದಂಥ ದೀಪವನ್ನು ಇಟ್ಟು ಊಟವನ್ನು ಮಾಡ್ತಿದ್ರೆ ಆಗ ಏನಾದರೂ ಕ್ರಿಮಿ ಕೀಟಗಳು ಬಂದು ಆ ದೀಪದ ಮೇಲೆ ಬಿದ್ದು ಅವುಗಳು ಪ್ರಾಣ ಕಳೆದುಕೊಳ್ಳುವಂಥ ಸಂದರ್ಭ ಉಂಟು। ಆದ್ದರಿಂದ ಹಿಂಸೆಯಾಗುತ್ತದೆ ಎಂಬಂಥ ಕಾರಣದಿಂದ ಅವರು ಸಂಜೆಯ ಮುಂಚೆಯೇ ಊಟ ಮಾಡಿ ಬಿಡುತ್ತಿದ್ದರು, ಅಷ್ಟು ಅವರು ಅಹಿಂಸತ್ವವನ್ನು ಪಡೆದಿದ್ದರು, ಅಹಿಂಸಾವಾದಿಗಳಾಗಿದ್ದರು। ಹಾಗೆ ವೃತ್ತ ನಿಯಮ ಇತ್ಯಾದಿಗಳಿಗೆ ಹೆಚ್ಚಿನದಾದಂಥ ಪ್ರಾಧಾನ್ಯತೆಯನ್ನು ಅವರು ಕೊಡ್ತಿದ್ರು। ಹಾಗಾಗಿ ಇದರಿಂದ ಮುಖ್ಯವಾಗಿ ನೀತಿವಂತರನ್ನಾಗಿ ಆ ಜೈನ ಧರ್ಮವು ಮನುಷ್ಯನನ್ನು ಮಾಡುತ್ತಿತ್ತು। ಇನ್ನು ಮೂರನೆಯದಾಗಿ ವೈದಿಕ ಧರ್ಮದಲ್ಲಿ ಏನು ವಿಶೇಷ, ಸನಾತನ ಧರ್ಮವನ್ನು ಅಳವಡಿಸಿಕೊಳ್ಳುವುದರಿಂದ ಏನು ವಿಶೇಷ ಅಂದರೆ ಸನಾತನ ಧರ್ಮೀಯರಲ್ಲಿ ಪೂಜೆ ಪುನಸ್ಕಾರ ಉತ್ಸವ ಇತ್ಯಾದಿಗಳಿಗೆ ಹೆಚ್ಚಿನದಾದಂಥ ಪ್ರಾಧಾನ್ಯತೆ ಇರುವಂಥದ್ದು, ಯಜ್ಞ ಯಾಗಾದಿಗಳು। ಹಾಗಾದರೆ ಇದರಿಂದ ಮನುಷ್ಯನಿಗೆ ಏನು ಪ್ರಯೋಜನ ಅಂದರೆ ಅವನು ಧಾರ್ಮಿಕವಾಗಿ ನಡೆದುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಉಂಟು। ಈಗ ದಿನನಿತ್ಯವೂ ನೀವು ನೋಡಿ ಪ್ರತಿಯೊಂದು ದೇವಸ್ಥಾನಗಳಲ್ಲಾಗಲಿ ಪ್ರತಿಯೊಂದು ಊರುಗಳಲ್ಲಾಗಲಿ ಜಾತ್ರೆ ಮಹೋತ್ಸವ ಅಂತ ಹೇಳುವಂಥದ್ದು ನಡೀತಲೇ ಇರುತ್ತೆ। ಜನರು ಅಲ್ಲಿ ಸಾಂಸ್ಕೃತಿಕವಾಗಿ ಅಲ್ಲಿ ಭಾಗವಹಿಸಿ ಮನದ ಸಂತೋಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು। ಜೀವನದ ದುಃಖ ದುಮ್ಮಾನಗಳನ್ನು ಈ ರೀತಿಯಾಗಿ ಅವರು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ। ಇಲ್ಲಿ ನಾವು ಗಮನಿಸಬೇಕಾದಂಥ ವಿಶೇಷತೆ ಅಂದರೆ ಯಾವ ಧರ್ಮವನ್ನು ನಾವು ಅವಲಂಬಿಸಿದರೂ ದೇವರ ಮೇಲೆ ವಿಶ್ವಾಸ ಅಂತ ಹೇಳುವಂಥದ್ದು ಅಗತ್ಯ। ಬೌದ್ಧ ಧರ್ಮ, ಜೈನ ಧರ್ಮ, ಪಾರಸಿ, ಯಾವುದೇ ನೀವು ಧರ್ಮವನ್ನು ಅನುಭವಿಸಿ, ಆದರೆ ನಾವು ದೇವರ ಮೇಲೆ ನಂಬಿಕೆಯನ್ನು ಕೊನೆಯದಾಗಿ ಇಡಬೇಕು। ಯಾಕಂದರೆ ಸೂರ್ಯನಾಗಲಿ ಚಂದ್ರನಾಗಲಿ ಹರಿಯುವಂಥ ನೀರಾಗಲಿ ಬೀಸುವಂಥ ಗಾಳಿಯಾಗಲಿ ನಾನು ಇಂತಹ ಧರ್ಮದವರಿಗೆ ನಾನು ಬೀಸುತ್ತೇನೆಂತ ಎಲ್ಲೂ ಹೇಳಲಿಲ್ಲ, ಅಥವಾ ಅಂಥ ಧರ್ಮದಲ್ಲಿ ಮಾತ್ರ ಅವರು ಕಾಣಿಸ್ತಾ ಇಲ್ಲ, ಸೂರ್ಯ ಉದಯ ಆಗುವಂಥದ್ದು ಇಲ್ಲ। ಹಾಗಿರುವಾಗ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಆ ಭಗವಂತನ ಆಧೀನ, ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಆ ಭಗವಂತನ ಆಧೀನವಾದ್ದರಿಂದ ನಾವು ಆ ಭಗವಂತನೊಬ್ಬನನ್ನು ಮಾತ್ರ ನಾವು ನಂಬಬೇಕು, ಅವನಿಗೆ ಹೆಚ್ಚಿನದಾದಂಥ ಪ್ರಾಧಾನ್ಯತೆಯಲ್ಲಿ ಕೊಡಬೇಕು। ಹಾಗಾದರೆ ಆ ದೇವರು ಎಲ್ಲಿದ್ದಾನೆ? ಹೆಚ್ಚಿನವರು ಕೇಳ್ಬೋದು, ನಿಮ್ಮ ದೇವರು ಎಲ್ಲಿದ್ದಾನೆ?
ಹಾಗಾದರೆ ಆ ದೇವರ ಆಕಾರ ಏನು, ಅವನು ಏನು ಮಾಡುತ್ತಿದ್ದೇನೆ, ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಜನರ ಮಧ್ಯದಲ್ಲಿ ಬರುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಈ ಪ್ರಶ್ನೆಗೆ ಗೀತೆಯು ಈ ರೀತಿಯಾದಂಥ ಉತ್ತರ ನೀಡಿದೇನು, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಮಯನ್ ಸರ್ವಭೂತಾನಿ ಯತ್ರಾರೂಢ ತಿಷ್ಠತಿ ಮಯಾಯ ಅಂತ. ಅಂದರೆ ನೀವು ಪರಮಾತ್ಮನನ್ನು ಬೇರೆಯಲ್ಲಿಯೋ ಹುಡುಕುವ ಅಗತ್ಯ ಇಲ್ಲ. ಕೆಲವರು ಹೇಳ್ತಾರೆ, ಅಯ್ಯೋ ನಾನು ದೇವರನ್ನು ನೋಡಲಿಕ್ಕೆ ಇಂಥ ಊರಿಗೆ ಹೋಗಬೇಕು, ಕೇದಾರನಾಥಕ್ಕೆ ಹೋಗಬೇಕು, ಇನ್ಯಾವುದೋ ಊರಿಗೆ ಹೋಗಬೇಕು, ಹೀಗೆ ಬಹಳಷ್ಟು ದೂರ ಊರುಗಳಿಗೆ ಜನರು ದೇವರನ್ನು ಹುಡುಕಿಕೊಂಡು ಹೋಗುವಂಥದ್ದು ನಾವು ಕೇಳ್ತೇವೆ. ನಾವೊಂದು ಬದುಕಿದ್ರೆ ನಾನು ಇಂಥ ಕ್ಷೇತ್ರವನ್ನು ನೋಡಬೇಕು ಅಂತ ಹೇಳುವುದನ್ನು ಕಾಣ್ತೇವೆ. ಆದರೆ ಅದನ್ನೇ ಭಗವಂತ ಹೇಳಿದ್ದು, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಮಯನ್ ಸರ್ವಭೂತಾನಿ ಯತ್ರ ರೂಢಾನಿ ಮಯಾಯಯ ಅಂತ. ಅಂದರೆ ದೇವರು ನಮ್ಮೊಳಗಿದ್ದ, ನಾವೆಲ್ಲ ಹುಡುಕಬೇಕು ಅಂತಿಲ್ಲ, ನಮ್ಮ ಒಳಗೆ ಇದ್ದಾನೆ. ಒಬ್ಬ ಕೊರಳ ಸರವನ್ನು ಎಲ್ಲೆಲ್ಲೋ ಹುಡುಕ್ತಾ ಇದ್ದಾನಂತೆ. ಯಾರೋ ಒಬ್ಬ ಕೇಳಿದಂತೆ, ಏನು ಹುಡುಕ್ತಾ ಇದ್ದೀನಿ ಅಂತ. ಅಯ್ಯೋ ನನ್ನ ಕೊರಳ ಸರ ನಾನು ಎಲ್ಲಿ ಇಟ್ಟಿದ್ದೇನೆ ಅಂತ ಗೊತ್ತಿಲ್ಲ ಅಂತ. ಆಗ ಅವ ಹೇಳ್ತಾನೆ, ನಿನ್ನ ಕೊರಳನ್ನು ಒಮ್ಮೆ ನೀನು ಮುಟ್ಟಿ ನೋಡುಕು, ನೀನು ಹುಡುಕುತ್ತಿರುವಂಥದ್ದು ಅದೇ ಸರವನ್ನು ಅಂತ. ಆಗ ಆತ ಪಕ್ಕನೆ ಕುತ್ತಿಗೆಯನ್ನು ಹಿಡಿದು ತಡಕಾಡ್ತಾನಂತೆ, ನೋಡ್ತಾನೆ, ಹೋ ಇದೇ ಸರವನ್ನು ನಾನು ಹುಡುಕ್ತಾ ಇದ್ದದ್ದು, ನಾನು ಮರೆತೇ ಬಿಟ್ಟಿದ್ದೆ ಅಂತ. ದೇವರನ್ನು ಹುಡುಕುವವರ ಸ್ಥಿತಿಯು ಕೂಡ ಅದೇ ರೀತಿಯಾಗಿದೆ. ನಾವು ಕೊರಳ ಸರವನ್ನು ಕೊರಳಿನಲ್ಲಿ ಇಟ್ಟು ಅದನ್ನು ಹುಡುಕುವಂತೆ ದೇವರು ನಮ್ಮ ಒಳಗಿದ್ದರೂ ಕೂಡ ನಾವು ಹೊರಗೆಲ್ಲ ಕಡೆಯಲ್ಲಿ ದೇವರನ್ನು ಹುಡುಕ್ತಾ ಇದ್ದೇವೆ. ಇದು ಬಹಳಷ್ಟು ವಿಪರ್ಯಾಸ ಅಂತ ಅಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳುವಂಥದ್ದು. ನಮ್ಮಲ್ಲಿರುವ ದೇವರನ್ನು ನಾವು ಮೊದಲು ಕಾಣಬೇಕು. ಹಾಗಾದರೆ ನಮ್ಮಲ್ಲಿ ದೇವರು ಇದ್ದಾನೆ ಅಂತ ಹೇಳುವುದಕ್ಕೆ ಏನು ಪುರಾವೆ, ಅದಕ್ಕೆ ಏನು ಸಾಕ್ಷಿ ಅಂದರೆ ಅದನ್ನು ನಾವು ಪ್ರಾಮಾಣಿಕವಾಗಿ ಅಲ್ಲಿ ನಾವು ಗಮನಿಸಬೇಕಾಗ್ತದೆ, ಪ್ರಾಮಾಣಿಕವಾಗಿ ಹುಡುಕಬೇಕಾಗ್ತದೆ. ನಾವು ಏನಾದರೂ ಒಂದು ಪಾಪಕೃತ್ಯಗಳನ್ನು ಮಾಡ್ತೇವೆ ಅಥವಾ ಒಳ್ಳೆಯ ಕೆಲಸ ಕಾರ್ಯಗಳನ್ನೇ ಮಾಡ್ತೇವೆ, ಪಾಪಕೃತ್ಯಗಳು ಮಾಡಿದಾಗ ನಮ್ಮ ಮನಸ್ಸು ಹೇಳ್ತದೆ, ನಾನು ಪಾಪ ಕೆಲಸವನ್ನೇ ಮಾಡಿದೆ ಅಂತ. ನಾ ಕೆಟ್ಟ ಕೆಲಸ ಮಾಡಿದೆ ಅಂತ ನಮ್ಮ ಮನಸ್ಸು ಹೇಳ್ತದೆ. ಹಾಗಾದರೆ ಯಾಕೆ ಹೇಳಬೇಕು, ನಾನು ಕೆಟ್ಟ ಕೆಲಸವನ್ನು ಮಾಡಿದೆ ಆದರೆ ನನ್ನ ಆತ್ಮ ಅಂತ ಹೇಳುವಂಥದ್ದು ಹೇಳ್ತಾ ಉಂಟು, ನೀನು ಒಳ್ಳೆಯವನಲ್ಲ, ನೀನು ಮಾಡಿದ್ದು ತಪ್ಪು, ನೀನು ಅನ್ಯಾಯವನ್ನು ಮಾಡಿದೆ ಅಂತ ನನ್ನ ಆತ್ಮವು ಹೇಳಬೇಕಿದ್ರೆ ಅದು ನನ್ನದಲ್ಲ, ಭಗವಂತನ ಒಂದು ಸ್ವರೂಪವೇ ನನ್ನ ಹೃದಯದಲ್ಲಿ ಅಂತರಾತ್ಮದಲ್ಲಿ ಇದ್ದದ್ದರಿಂದ ಅದು ನ್ಯಾಯಯುತವಾದಂಥ ನುಡಿಯನ್ನು ನುಡಿತಾ ಉಂಟು. ನಾನೊಂದು ಒಳ್ಳೆಯ ಕೆಲಸವನ್ನು ಮಾಡಿದೆ, ಆದರೆ ಬೇರೆಯವರೆಲ್ಲ ಅವನು ಒಳ್ಳೆಯವನಲ್ಲ ಅಂತ ಹೇಳಿದರೂ ಕೂಡ ನನ್ನ ಆತ್ಮ ಹೇಳ್ತದೆ, ನಾನು ಒಳ್ಳೆಯದಾದಂಥ ಕೆಲಸವನ್ನೇ ಮಾಡಿದ್ದೇನೆ. ಅಂದರೆ ನನ್ನೊಳಗಿರುವ ಭಗವಂತ ಆ ಸತ್ಯವನ್ನು ನುಡಿಯುತ್ತಿದ್ದಾನೆ ಅಂತ. ಒಬ್ಬ ಗುರುಗಳಿದ್ರಂತೆ, ಶಿಷ್ಯರಲ್ಲಿ ಹೇಳ್ತಾರೆ, ನಾನೊಂದು ಬಾಳೆಹಣ್ಣು ಕೊಡ್ತೇನೆ, ಯಾರೂ ನೋಡದ ಸ್ಥಳದಲ್ಲಿ ಹೋಗಿ ತಿಂದು ಬನ್ನಿ ಅಂತ. ಇದು ಪ್ರಸಿದ್ಧವಾದಂಥ ಕಥೆ. ಆದರೂ ಈ ಸಂದರ್ಭಕ್ಕೆ ಸರಿಯಾಗಿ ನಾನು ಹೇಳುವುದಿದ್ದರೆ, ಎಲ್ಲ ಶಿಷ್ಯಂದಿರು ಎಲ್ಲೆಲ್ಲೋ ಬಾಗಿಲುಗಳನ್ನು ಹಾಕಿ ಯಾರೂ ನೋಡಲಿಲ್ಲ ಅಂತ ಖಾತರಿ ಪಡಿಸಿಕೊಂಡು ಅದನ್ನು ತಿಂದು ಬಂದು ಗುರುಗಳ ಬಳಿ ಇದ್ದರೆ, ಒಬ್ಬ ಶಿಷ್ಯ ಮಾತ್ರ ಬಂದು ಬಾಳೆಹಣ್ಣನ್ನು ಮರಳಿ ಕೊಡ್ತಾನಂತೆ. ಅಯ್ಯೋ ನೀನು ಯಾರೂ ನಿನಗೆ ನೋಡದಿದ್ದ ಸ್ಥಳ ಸಿಗಲಿಲ್ವಾ ಅಂತ. ಅಯ್ಯೋ ಎಲ್ಲ ನೋಡಿದೆ, ಆದರೆ ಅಲ್ಲಿ ಭಗವಂತ ಒಬ್ಬ ನೋಡ್ತಾ ಇದ್ದಾನೆ. ಭಗವಂತ ನೋಡ್ತಾ ಇದ್ದಾನೋ ಇಲ್ವೋ ಗೊತ್ತಿಲ್ಲ, ನನ್ನ ಅಂತರಾತ್ಮದ ಒಳಗಿರುವಂಥ ಭಗವಂತ ನಾನು ತಿನ್ನುವುದನ್ನು ನೋಡ್ತಾ ಇದ್ದಾನೆ. ಯಾಕಂದರೆ ನೀವು ಹೇಳಿದ್ದು ಯಾರೂ ತಿನ್ನದ ಸ್ಥಳ ಅಂತ. ಭಗವಂತ ನನ್ನೊಳಗಿರುವಾಗ ಅವನು ನೋಡುತ್ತಿರಬೇಕಾದ್ರೆ ನಾನು ಹೇಗೆ ತಿನ್ನಲಿಕ್ಕೆ ಸಾಧ್ಯ ಉಂಟು, ನಿಮ್ಮ ಮಾತಿಗೆ ಹೇಗೆ ಬೆಲೆ ಕೊಟ್ಟಂತಾಗುತ್ತದೆ ಎಂಬಂತಹ ಜ್ಞಾನ ಅವನು ಕಂಡುಕೊಂಡಿದ್ದ. ಹಾಗಾಗಿ ಸದಾ ನಮ್ಮನ್ನು ಗಮನಿಸುತ್ತಿರುವ ದೇವರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಆ ಭಗವಂತ ನಮ್ಮೊಳಗೇ ಇದ್ದಾನೆ ಅಂತ ಹೇಳಿದಾಗ ಆ ದೇವರನ್ನು ನಾವು ನಮ್ಮಿಂದ ಕಾಣಲಿಕ್ಕೆ ಸಾಧ್ಯ ಉಂಟು, ಇನ್ನೊಬ್ಬನ ಆತ್ಮದ ಮೂಲಕ ಅವನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ನಾವು ಬೇರೆಯವರಿಗೂ ಗೊತ್ತಾಗದಂತೆ ಏನು ಮಾಡಬಹುದು, ಇನ್ನೊಬ್ಬರಿಗೆ ಗೊತ್ತಾಗದಂತೆ ನಾವು ಏನು ಕಾಲ ಆದರೆ ಅವನು ನೋಡಲಿಲ್ಲ ಇವ ನೋಡಲಿಲ್ಲ ಅಂತ ತಿಳ್ಕೊಂಡ್ರು, ಆ ಭಗವಂತ ನಮ್ಮೊಳಗೆ ಹೃದಯದಲ್ಲಿ ಅಡಗಿರುವ ಭಗವಂತ ಅದನ್ನು ತಿಳಿದಿದ್ದಾನೆಂಬಂಥ ಪರಿಜ್ಞಾನ ನಮಗೆ ಬೇಕು. ಹಾಗಾಗಿ ಯಾರಿಗೂ ಗೊತ್ತಾಗದಂತೆ ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಹಾಗೆ ನಮ್ಮ ಪ್ರಾಚೀನರು ಇದರ ಬಗ್ಗೆ ನಮಗೆ ಸಾಕಷ್ಟು ಎಚ್ಚರಿಕೆಯನ್ನು ನೀಡಿರುತ್ತಾರೆ. ಹೇಗೆ ಅಂದರೆ, ನೀನು ಒಂದು ರೀತಿ ಕುರುಡನಾರು, ಕಿವುಡನಾರು, ಮೂಗನಾರು ಅಂತ. ಅಂದರೆ ಇದರ ಅರ್ಥ ಈ ಸಂದರ್ಭಕ್ಕೆ ಯಾಕೆ ಬರ್ತದೆ ಅಂದರೆ, ನಾವು ಕಾಣದಿದ್ದ ಯಾರು ಕಾಣಲಿಲ್ಲ ಅಂತ ತಿಂತೇವೆ, ನಮ್ಮೊಳಗೆ ದೇವರು ಇಲ್ಲ ಅಂತ ನಮಗೆ ಗೊತ್ತಾಗುವುದಿಲ್ಲ. ಆದರೆ ಅದನ್ನೇ ಪ್ರಾಚೀನರು ಹೇಳಿದ್ದು ಕುರುಡನಾರು ಮೂಗನಾರು ಅಂತ. ಯಾಕೆ ಹೇಳಿದ್ರು ಅಂದರೆ, ಕಣ್ಣು ಕಾಣದಿದ್ದವ ಕುರುಡ, ಕಿವಿ ಕೇಳದಿದ್ದವ ಕಿವುಡ, ಬಾಯಿ ಬಾರದಿದ್ದವ ಮೂಗ ಅಂತ ನಾವು ಸಾಮಾನ್ಯ ಒಂದು ಮಕ್ಕಳು ಹೇಳಿದರು ಅವರು ಹೇಳ್ತಾರೆ. ಆದರೆ ಇಲ್ಲಿ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾವು ಕಂಡಾಗ ಅಥವಾ ಆ ವಿಚಾರವಾಗಿ ನಾವು ತಿಳ್ಕೊಳ್ಳುವುದಾದರೆ,
ಶಾಸ್ತ್ರಗಳು ಈ ಮೂರು ವೈಕಲ್ಯಗಳು ವಿಭಿನ್ನವಾದ ಅರ್ಥಗಳನ್ನು ನೀಡಿವೆ. ಅದೆಂದರೆ ದೈಹಿಕವಾದಂಥ ಅಂಗವಿಕಲತೆಗಳು ನಿಜವಾದ ವಿಕಲಾಂಗತೆಯಲ್ಲ, ಅದೊಂದು ಸಾಮಾನ್ಯ ತಾತ್ಕಾಲಿಕವಾದಂಥ ವಿಕಲಾಂಗತೆ ಅಂತ ನಾವು ಅದನ್ನು ತಿಳ್ಕೊಳ್ಬೋದು. ಹಾಗಾದರೆ ಇಲ್ಲಿ ಶಾಸ್ತ್ರ ಏನು ಹೇಳುತ್ತದೆ ಅಂದರೆ, ತಾನು ಮಾಡುತ್ತಿರುವುದು ತಪ್ಪೆಂದೂ ತಿಳಿದು ಮತ್ತು ತಪ್ಪನ್ನು ಮಾಡುವವನು, ತಪ್ಪು ಮಾಡುವುದಂತ ನಮಗೆ ಗೊತ್ತುಂಟು, ಆದರೂ ನಾವು ತಪ್ಪು ಮಾಡುವವನನ್ನು ಅವನು ನಿಜವಾದಂತಹ ಕುರುಡ. ಒಂದು ಬೆಂಕಿ ಉಂಟು, ಇದು ಬೆಂಕಿ ನಮಗೆ ಸುಡ್ತದೆ ಅಂತ ಗೊತ್ತಿದ್ದು ನಾವು ಹೋಗಿ ಬೆಂಕಿಗೆ ಕೈ ಇಟ್ಟಿತು ಅಂತಾದರೆ ಅವನನ್ನು ಕುರುಡ ಅಂತ ಹೇಳದೆ ಮತ್ತೇನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಕೋ ಅಂಧ ಯಾ ಅಕಾರ್ಯರತಃ ಅಂತ ಹೇಳಿ ಅಲ್ಲಿ ಪ್ರಾಜ್ಞರು ಹೇಳ್ತಾರೆ, ಯಾರು ಸದುಪದೇಶಗಳನ್ನು ಧಿಕ್ಕರಿಸಿ ತಾನು ಮಾಡುತ್ತಿರುವುದು ತಪ್ಪೆಂದು ತಿಳಿದೂ ಕೂಡ ಅದರ ಕೃತ್ಯವನ್ನು ಆ ರೀತಿಯಾದಂಥ ಕೆಲಸಗಳನ್ನು ಮಾಡುವವರು ಅವರು ನಿಜವಾದ ಕುರುಡ. ಅಂದರೆ ಆತ ಒಳ್ಳೆಯ ವಿಚಾರಗಳಿಗೆ ಆತ ಕುರುಡ, ಒಳ್ಳೆಯ ವಿಚಾರಗಳನ್ನು ಆತ ಅರಿತು ಕೂಡ ಮತ್ತೆ ಪುನಃ ಅದನ್ನು ಪುನರಾವರ್ತನೆ ಮಾಡುವಂಥದ್ದು, ಏನು ಕೆಟ್ಟಾಗಿ ಮಾಡಬಾರ್ದು ಆದರೂ ಮಾಡ್ತಾನೆ ಅವನು, ಅದಕ್ಕೆ ಕುರುಡ ಅಂತ ಹೇಳ್ತಾರೆ. ಹಾಗೆ ಈ ಶಬ್ದವನ್ನು ಗ್ರಹಿಸಲಾರದ, ಅಂದರೆ ಶಬ್ದವನ್ನು ಗ್ರಹಿಸಲಾರದವನನ್ನು ನಾವು ಕಿವುಡ ಅಂತ ಸಾಮಾನ್ಯದಲ್ಲಿ ಹೇಳಿದರೂ ಕೂಡ ಇಲ್ಲಿ ನಿಜವಾಗಿ ನೋಡಿದರೆ ಕಿವುಡನು ಯಾರು ಅಂತ ಹೇಳಿದರೆ, ಯಾರು ಒಳ್ಳೆಯ ಉಪದೇಶವನ್ನು ಕೇಳಿಕೊಂಡು ಅದನ್ನು ತಿರಸ್ಕರಿಸಿ, ಒಳ್ಳೆಯ ವಿಚಾರಗಳನ್ನು ಕೇಳಿ ಅದನ್ನು ತಿರಸ್ಕರಿಸಿ ತನಗೆ ಇಷ್ಟ ಬಂದ ಹಾಗೆ, ಅವನು ಯಾರು ಹೇಳಲಿಕ್ಕೆ ಅವರು ಯಾರು ಹೇಳಲಿಕ್ಕೆ ಎಂಬಂಥ ಒಂದು ರೀತಿಯಾದಂತಹ ಮೂಢತ್ವದಿಂದ ತನಗೆ ಇಷ್ಟ ಬಂದ ಹಾಗೆ ನಡೆಯುವನು ಅವನೇ ಕಿವುಡ, ಅವನು ಸದುಪದೇಶಕ್ಕೆ ಕಿವುಡ, ಒಳ್ಳೆಯ ವಿಚಾರಕ್ಕೆ ಕಿವುಡ ಅಂತ ಅಲ್ಲಿ ಪ್ರಾಜ್ಞರು ಹೇಳ್ತಾರೆ. ಇನ್ನು ಮೂಗನಾರು ಅಂತ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಮಾತನಾಡಲಿಕ್ಕೆ ಬಾರದವರು ಮೂಗ ಅಂತ ಹೇಳುವಂಥದ್ದು, ಆದರೆ ಆಧ್ಯಾತ್ಮಿಕವಾಗಿ ಹೇಳುವುದಿದ್ರೆ, ಆಧ್ಯಾತ್ಮಿಕವಾಗಿ ನಾವು ಚರ್ಚೆಗಳನ್ನು ಮಾಡುವುದಿದ್ರೆ ಅಲ್ಲಿ ಮಾತನಾಡಬೇಕಾದಂಥ ಸಂದರ್ಭವು ಬಂದಾಗ ಮೌನವಾಗಿ ಇರುವವನು ಮೂಗ. ಒಬ್ಬ ಹಿಂದಕ್ಕೆ ಹಿಂದಕ್ಕೆ ಬರ್ತಾ ಇದ್ದಾನೆ, ಅಲ್ಲಿ ಒಂದು ಯಾವುದೋ ರೀತಿಯಾದಂಥ ಹೊಂಡವೋ ಏನೋ ಇರ್ತದೆ, ಅವನು ಹಿಂದಕ್ಕೆ ಬರುವವದನ್ನು ಗಮನಿಸಿರುವುದಿಲ್ಲ, ಆದರೆ ಯಾವನೋ ಒಬ್ಬ ನೋಡಿರ್ತಾನೆ, ಅವನಿಗೆ ಗೊತ್ತುಂಟು ಹೊಂಡಕ್ಕೆ ಬಿದ್ದರೆ ಏನು ಪರಿಣಾಮ ಉಂಟಂತ. ಆ ಸಂದರ್ಭದಲ್ಲೂ ಅವನು ಸುಮ್ಮನಾಗಿ ಕುಳಿತಂತಾದರೆ ಅವನನ್ನು ಮೂಗ ಅಂತ ಹೇಳಬೇಕಾಗ್ತದೆ. ಅವನು ಆ ರೀತಿಯ ಸದ್ವಿಚಾರಗಳಿಗೆ ಮೂಗನಾಗಿರ್ತಾನೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ, ಮಹಾಸಾಧ್ವಿಯಾದಂಥ ದ್ರೌಪದಿಯನ್ನು ಪಾಂಡವರು ಜೂಜಾಟವಾಡಿ ಅಲ್ಲಿ ಕಳಕೊಂಡಂತಹ ಸಂದರ್ಭದಲ್ಲಿ ದುರ್ಯೋಧನನು ಸಭೆಗೆ ಕರೆತಂದು ಆಕೆಗೆ ಮಾಡಬಾರದಂತಹ ಕೃತ್ಯಗಳನ್ನು ಅಪಮಾನವನ್ನು ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಆಕೆ ಅಲ್ಲಿ ಧೃತರಾಷ್ಟ್ರ ಭೂಪತಿಯನ್ನು ಗಾಂಧಾರಿಯನ್ನು ತನ್ನ ಕೈ ಹಿಡಿದಂಥ ಐವರು ಪತಿಗಳಲ್ಲಿ ತನ್ನ ಪ್ರಾಣ ರಕ್ಷಣೆ ಮಾಡಬೇಕು, ತನ್ನ ಮಾನವನ್ನು ರಕ್ಷಣೆ ಮಾಡಬೇಕು ಅಂತ ಆ ಸಭಾ ಸದರಲ್ಲಿ ಕೈ ಮುಗಿದು ದೈನ್ಯತೆಯಿಂದ ಕೇಳಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಐವರು ಪತಿಗಳಾಗಿ ಉಳಿದ ಎಲ್ಲ ಸಭ್ಯರು ಕೂಡ ಕಣ್ಣಿದ್ದು ಕುರುಡರಾಗಿದ್ದರು, ಮೂಗರಾಗಿದ್ದರು, ಮಾತನಾಡಲಿಲ್ಲ ಆಗ ಅವರು. ಇಂತಹ ಸಂದರ್ಭದಲ್ಲಿ ಅವರು ಅನುಭವಿಸುತ್ತಿರುವಂಥ ಸಂದರ್ಭದಲ್ಲಿ ಇವರು ಕುರುಡರು ಮೂಗರು ಅಂತ ನಾವು ಅಲ್ಲಿ ಕರೀಲಿಕ್ಕೆ ಸಾಧ್ಯವಾಯಿತು. ಅದನ್ನೇ ದ್ರೌಪದಿಯು ಕೂಡ ಉಲ್ಲೇಖ ಮಾಡ್ತಾಳೆ, ಇಲ್ಲಿ ಇಷ್ಟು ದೊಡ್ಡ ಸಭೆಯಲ್ಲಿ ನನಗೆ ಕಣ್ಣಿದ್ದವರು ಯಾರು ಇಲ್ವೋ, ಕಿವಿ ಕೇಳಿಸುವವರು ಯಾರಿಲ್ವೋ, ನನ್ನ ಆರ್ತನಾದ ಕೇಳಿಸುವುದಿಲ್ವೋ, ಹಾಗಾಗಿ ನನ್ನ ಈ ಅನ್ಯಾಯವನ್ನು ತಡೀಲಿಕ್ಕೆ ಯಾರು ಮಾತನಾಡಲಿಕ್ಕೆ ಮುಂದಾಗಲಿಲ್ವೋ, ಎಲ್ಲರೂ ಮೂಗರೋ, ಈ ರೀತಿಯಾದ ಪ್ರಶ್ನೆಯನ್ನು ಅಲ್ಲಿ ಇರ್ತಾರೆ. ಹಾಗಾಗಿ ಆಧ್ಯಾತ್ಮಿಕವಾಗಿ ಇಂತಹ ವಿಚಾರಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಒಂದು ಸಾಮಾನ್ಯ ಉದಾಹರಣೆಯನ್ನು ಕೊಡುವುದಾದರೆ, ನಾವು ಹೆಚ್ಚಿನದಾಗಿ ಗುರು ಹಿರಿಯರ ಉಪದೇಶಕ್ಕೆ ನಾವು ಕಿವಿಯನ್ನು ಕೊಡಬೇಕು, ನಾವೇನಾದರೂ ಯಾರಿಗಾದರೂ ಸಾಂದರ್ಭಿಕವಾದ ಎಚ್ಚರಿಕೆಯನ್ನು ನೀಡಬೇಕಾಗಿದ್ದಲ್ಲಿ ಅದನ್ನು ಮಾಡಲೇಬೇಕಾಗುತ್ತದೆ, ಮಾಡದೇ ಇದ್ದರೆ ಅದು ತಪ್ಪು ಅಂತ ಅನ್ನಿಸ್ತದೆ. ಹಾಗೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳ್ತಾರೆ. ಅಂದರೆ ಈ ಜ್ಞಾನಕ್ಕಿಂತ, ಅಂದರೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ತಿಳಿದುಕೊಳ್ಳುವುದೇ ಒಂದು ವಿಶೇಷವಾದಂತಹ ಜ್ಞಾನ. ಈ ಜ್ಞಾನವನ್ನು ಪಡೆದುಕೊಂಡು ನಾವು ಪವಿತ್ರವಾದದ್ದು ಯಾವುದು ಇಲ್ಲ, ಯಾಕಂದರೆ ಆ ಜ್ಞಾನ ಅಂತ ಹೇಳುವಂಥದ್ದಕ್ಕೆ ವಿಶೇಷವಾದಂತಹ ಶಕ್ತಿ ಇದೆ. ಜ್ಞಾನವನ್ನು ಮತ್ತು ಅದನ್ನು ಪಡೆಯುವ ಮಾರ್ಗದಲ್ಲಿ ಇರುವವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಯಾಕೆ ಅವರನ್ನು ಗೌರವಿಸಬೇಕು ಅಂದರೆ,
ತನ್ಮೂಲಕ ನಮ್ಮ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಉಂಟು. ಯಾಕಂದರೆ ಶಿಷ್ಟಾಚಾರ ಅಂತ ಹೇಳುವಂಥ ಉಂಟು, ನಮ್ಮ ಜೀವನ ಪದ್ಧತಿ ಅಂತ ಹೇಳುವಂಥದ್ದು ಉಂಟು. ಅದು ಆಧ್ಯಾತ್ಮಿಕವಾಗಿ ನಾವು ಹೇಗೆ ಮುನ್ನಡೆಸಿಕೊಂಡು ಹೋಗಬೇಕು ಅಂತ ಹೇಳುವುದನ್ನು ನಾವು ಪ್ರಾಜ್ಞರ ಮೂಲಕ, ನಮ್ಮ ಗುರು ಹಿರಿಯರ ಮೂಲಕ ನಾವು ಅದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಸಾಮಾನ್ಯವಾಗಿ ಈಗ ನಮಗೆ ಈ ಪ್ರಾಪಂಚಿಕ ವ್ಯಾಮೋಹ ಅಂತ ಹೇಳುವಂಥದ್ದು ಮನುಷ್ಯರಲ್ಲಿ ಆವರಿಸಿಬಿಟ್ಟಿದೆ. ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಈ ಧಾವಂತದಲ್ಲಿ ನಾವು ಹಣ ಮಾಡುವುದು ಹೇಗೆ, ನಮ್ಮ ಜೀವನವನ್ನು ಲೌಕಿಕವಾಗಿ ಹೇಗೆ ನಾವು ಸಾಧನೆ ಮಾಡಿಕೊಳ್ಬೋದು ಅಂತ ಜಂಜಾಟದಲ್ಲಿ ಇರ್ತೇವೆ. ಅದರ ಜೊತೆಯಲ್ಲಿ ಅವನು ಮೇಲು ಇವನು ಕೀಳು, ಅವನು ಬಡವ ಇವನು ಸಿರಿವಂತ, ಈ ರೀತಿಯಾದಂಥ ಚಿಂತನೆಗಳಲ್ಲಿ ಗೊಂದಲಗಳಲ್ಲಿ ನಾವು ಆ ವಿಚಾರಗಳ ತಾಕಲಾಟದಲ್ಲಿ ನಾವು ದಿನವನ್ನು ಕಳೀತಾ ಇದ್ದೇವೆ. ಇದು ಲೌಕಿಕ ಜೀವನದ ಜಂಜಾಟದಲ್ಲಿರುವ ಒಂದು ದೊಡ್ಡದಾದಂಥ ಅವಸ್ಥೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ನಮ್ಮ ಜೀವನದಲ್ಲಿ ಹಾಗೆ ಆಗಬಾರದು ಅಂತ ಇದ್ದರೆ ನಾವು ನಮ್ಮ ಲೌಕಿಕ ಜೀವನದ ಜಂಜಾಟವನ್ನು ಸ್ವಲ್ಪ ಮರೆ ಮಾಡಬೇಕು, ನಮ್ಮ ಜೀವನ ಪದ್ಧತಿಯನ್ನು ಸ್ವಲ್ಪ ನಾವು ಬದಲಾಯಿಸಿಕೊಳ್ಬೇಕು, ಪರಮ ಸತ್ಯದ ಪರಮ ಆತ್ಮದ ಭಾವದಲ್ಲಿ ನಾವು ಬೆರೆತಾಗ, ಅದರಿಂದ ಬೆರೆಯುವುದರಿಂದ ಆಗ ಪರಮಾನಂದದ ಪ್ರಾಪ್ತಿ ನಮಗೆ ಲಭ್ಯವಾಗುತ್ತದೆ, ಅದು ಜೀವನ ಯೋಗವಾಗುತ್ತದೆ ಅಂತ ನಮಗೆ ಋಷಿಮುನಿಗಳು ಹೇಳಿದ್ದಾರೆ. ಹಾಗೆ ಒಂದು ಸುಂದರವಾದಂಥ ತೊಟ್ಟಿಲು, ಅದರಲ್ಲಿ ಒಂದು ಎಳೆಯದಾದಂತಹ ಮಗು ನಿದ್ರೆ ಬಾರದೆ ಅಳುತ್ತಿರುತ್ತದೆ. ಆಗ ತಾಯಿ ಅನತಿ ದೂರದಲ್ಲಿ ಅದಕ್ಕೆ ಕಟ್ಟಿರುವಂತಹ ಸೂತ್ರವನ್ನು ಹಿಡಿದು ಆಕೆ ಎಳೆಯುತ್ತಾ ಲಾಲಿ ಪದ್ಯಗಳನ್ನು ಅಲ್ಲಿ ಹಾಡುತ್ತಿರುತ್ತಾಳೆ. ಸೂತ್ರ ಹಿಡಿದು ಮಧುರ ಗೀತೆಯನ್ನು ಆಕೆ ಹೇಳುತ್ತಿರುವಳು. ಅದನ್ನು ಕೇಳುತ್ತಾ ಕೇಳುತ್ತಾ ಆ ಮಗುವು ಅಳುವುದನ್ನು ನಿಲ್ಲಿಸ್ತದೆ, ಸುಖ ನಿದ್ರೆಗೆ ಜಾರ್ತದೆ. ಹೀಗೆ ಆ ತಾಯಿಯೂ ಕೂಡ ಮಲಗುತ್ತಾಳೆ. ಈ ಸ್ಥಿತಿಯು ಈಗ ಇಬ್ಬರಿಗೂ ಕೂಡ ಆ ಸವಿ ನಿದ್ರೆ ಸುಖ ನಿದ್ರೆ ಅಂತ ಬರ್ತದೆ. ಆಗ ಮಗುವಿಗೂ ಶಾಂತಿ, ತಾಯಿಗೂ ಸಮಾಧಾನ ಆಗ್ತದೆ. ಇದು ಒಂದು ವಿಶೇಷವಾದಂಥ ಜೀವನದ ಪದ್ಧತಿಗೆ ಕೊಟ್ಟಂಥ ಪ್ರಾಜ್ಞರು ಒಂದು ಉಪಮೆಯಾಗಿರುತ್ತದೆ. ಹಾಗೆಯೇ ಪ್ರವಚನವು ಕೂಡ ಗುರುಮಾತೆ ಹೇಳುವ ಲಾಲಿ, ಅಲ್ಲಿ ಮಗುವನ್ನು ಹೇಗೆ ಆ ಲಾಲಿ ಹಾಡುವನ್ನು ಹೇಳಿ ಸಮಾಧಾನ ಪಡಿಸಿ ಆ ತಾಯಿ ನಿದ್ರೆಯನ್ನು ಪಡಿಸುತ್ತಾಳೋ, ಹಾಗೆ ಈ ಸಂಸಾರದ ಜಂಜಾಟದಲ್ಲಿರುವಂಥ ಸಾಮಾನ್ಯರಾದಂಥ ನಮಗೆ ಗುರು ಉಪದೇಶ ಅಂತ ಹೇಳುವಂಥದ್ದು, ಪ್ರವಚನ ಅಂತ ಹೇಳುವಂಥದ್ದು, ಗುರುಮಾತೆ ಹೇಳುವ ಲಾಲಿ, ಅದನ್ನು ಕೇಳುವುದೇ ತಡ ಸಂಸಾರದ ಸಕಲ ದುಃಖಗಳು ಪರಿಹಾರ ದೊರಕುತ್ತದೆ ಮತ್ತು ಪರಮ ತೃಪ್ತಿ ಪರಮಾನಂದ ವಸಂತ ಮಾಸದಂತೆ ನಮ್ಮ ಪಾಲಿಗೆ ಅದು ಆವರಿಸ್ತದೆ. ಹಾಗಾದರೆ ಹೇಗೆ ವಸಂತ ಮಾಸಕ್ಕೆ ನಾವು ಯಾಕೆ ಹೆಚ್ಚಿನದಾದಂಥ ಪ್ರಾಧಾನ್ಯತೆ ಕೊಡ್ತೇವೆ ಅಂದರೆ, ಸರ್ವ ಋತುಗಳಲ್ಲೂ ಈ ವಸಂತ ಋತು ಅಂತ ಹೇಳುವಂಥದ್ದು ಬಹಳ ವಿಶೇಷವಾದ್ದು. ಅದು ನಮ್ಮ ಜೀವನಕ್ಕೆ ಹೆಚ್ಚಿನದಾದಂತಹ ಒಂದು ಉತ್ಸಾಹವನ್ನು ಕೊಡ್ತದೆ. ಹಾಗಾಗಿ ವಸಂತ ಮಾಸವು ಅರಳಿದಾಗ ಕೋಗಿಲೆ ಅಂತ ಹೇಳುವಂಥದ್ದು ಧ್ವನಿ ಬಡೆದು ಅದು ಹಾಡುತ್ತದೆ, ಗಂಧರ್ವ ಲೋಕವನ್ನೇ ಅದು ಸೃಷ್ಟಿ ಮಾಡುತ್ತದೆ. ಹಾಗಾಗಿ ಆಧ್ಯಾತ್ಮಿಕ ಪ್ರವಚನವನ್ನು ಕೂಡ ಇಲ್ಲಿ ವಸಂತ ಋತುವಿಗೆ ಹೋಲಿಸ್ತಾರೆ. ಹಾಗಾದರೆ ಆಧ್ಯಾತ್ಮಿಕ ಪ್ರವಚನವನ್ನು ಯಾಕೆ ವಸಂತ ಋತುವಿಗೆ ತೋರಿಸುತ್ತಾರಂದರೆ, ಶಾಂತ ಮಹಂತೋ ವಿವಸಂತಿ ಸಂತ ವಸಂತವತ್ ಲೋಕಹಿತಂ ಚರಂತಂ ಅಂತೇಳಿ ಇಲ್ಲಿ ವಿಚಾರವೂ ಇದೆ. ಅಂದರೆ ವಸಂತ ಕಾಲವು ಬಂದಾಗ ಎಲ್ಲೆಲ್ಲೂ ಹಸಿರು, ಬಹಳ ಮನಸ್ಸಿಗೆ ಆನಂದ ಉಂಟಾಗ್ತದೆ, ನೋಡಲಿಕ್ಕೆ ಮನೋಹರವಾಗಿ ಕಾಣುತ್ತದೆ. ಹಾಗಾಗಿ ವಸಂತ ಕಾಲವು ಬಂದಾಗ ಮಹಾತ್ಮರು ಆಚಾರ್ಯರು ಮಾನವ ಜನಾಂಗದ ಒಳಿತಿಗಾಗಿ ಉಪದೇಶಿಸುತ್ತಾರೆ. ಅವರಿಗೆ ಕೋಗಿಲೆಯಂತೆ ಯಾವ ಸ್ವಾರ್ಥವೂ ಇಲ್ಲ. ಕೋಗಿಲೆ ಹಾಡುವುದಾಗಲಿ ಅದರ ಸಂಗೀತ ಆಗಲಿ ಯಾರೋ ಕೇಳಬೇಕು ತನ್ನನ್ನು ಹೊಗಳಬೇಕು ಅಂತ ಅದು ಹಾಡುವುದಿಲ್ಲ. ಹಾಗೆ ಆಚಾರ್ಯರಾದವರು ಶ್ರೇಷ್ಠರಾದವರು ಅವರ ಉಪದೇಶ ಅಂತ ಹೇಳುವಂಥದ್ದು ಅವರು ಯಾವುದೇ ರೀತಿಯಾದಂಥ ಸ್ವಾರ್ಥಕ್ಕಾಗಿ ಮಾಡುವಂಥದ್ದಲ್ಲ. ಕೋಗಿಲೆಯಂತೆ ಅವರು ನಿಸ್ವಾರ್ಥವಾಗಿ ಅದನ್ನು ಜನರಿಗೆ ತಿಳಿಸಿಕೊಡ್ತಾರೆ. ವೈಯಕ್ತಿಕ ದ್ವೇಷ ಅಂತ ಹೇಳುವಂಥದ್ದು ಅವರಲ್ಲಿ ಇರುವುದಿಲ್ಲ. ಸದಾ ಶಾಂತಮೂರ್ತಿಗಳಾಗುತ್ತಾರೆ. ಸಂತರ ಉಪದೇಶವು ಆಧ್ಯಾತ್ಮಿಕ ವಸಂತ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ಕೇಳುತ್ತಲೇ ಸಾಧಕನ ಹೃದಯ ಅಂತ ಹೇಳುವಂಥದ್ದು ತುಂಬಿ ಬರುತ್ತದೆ. ಅವನಿಗೆ ಅರಿಯದಂತೆ ಆತ್ಮ ಕೋಗಿಲೆಯು ವಸಂತದ ಗೀತೆಗಳನ್ನು ಕೇಳತೊಡಗುತ್ತದೆ. ತನ್ನು ಮನಗಳಲ್ಲಿ ಮನೆಯ ಅಂಗಳದಲ್ಲಿ ಆನಂದರಸ ತತ್ವ ಸಾರದ ರಸ ಅಂತ ಹೇಳಿದರೆ ಅಲ್ಲಿ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ನಾವು ಕೂಡ ಈ ತತ್ವಜ್ಞಾನದ ಪ್ರಸಾರದಲ್ಲಿರುವಂಥ ಸಾರವನ್ನು ಅರಿತು ಆಚರಿಸಿದಾಗ ಸದಾ ಉರಿಯುತ್ತಿರುವಂತಹ ದೀಪವು ಮತ್ತೊಂದು ದೀಪವನ್ನು ಬೆಳಗುವಂತೆ ಈ ತತ್ವಸಾರದ ಜ್ಞಾನ ಪ್ರಸಾರವು ಪ್ರತಿ ಮನೆಗಳಲ್ಲೂ ಕೂಡ ಬೆಳಗಿ
ಮನುಷ್ಯನಿಗೆ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂಬಂಥ ಆಶಯದೊಂದಿಗೆ ಆ ಭಗವಂತನ ಕೃಪೆ ಎಲ್ಲರ ಮೇಲೂ ಇರಲಿ ಎಂಬ ಪ್ರಾರ್ಥನೆ ಮಾಡುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.